ನಮಸ್ಕಾರ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರಕೃತಿಯು ನಮಗೆ ಅನೇಕ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳಿಂದ ಭವಿಷ್ಯದ ಸಂಕೇತಗಳನ್ನು ನೀಡುತ್ತವೆ ಮತ್ತು ಭವಿಷ್ಯದಲ್ಲಿ ನಡೆಯುವಂಥ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸಿಕೊಡುತ್ತವೆ. ಒಂದು ವೇಳೆ ನಾವು ಆ ಸಂಕೇತಗಳನ್ನು ಅರ್ಥ ಮಾಡಿಕೊಂಡ್ರೆ ಇದು ನಮಗಾಗಿ ತುಂಬಾ ಒಳ್ಳೆಯ ವಿಷಯ ಆಗಿರುತ್ತೆ. ಆದರೆ ಹಲವಾರು ಜನರು ಈ ಸಂಕೇತಗಳ ಬಗ್ಗೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಥವಾ ಅವುಗಳ ಬಗ್ಗೆ ಗಮನ ಕೊಡೋದಿಲ್ಲ. ಮರಗಿಡಗಳಾಗಲಿ, ಜೀವ ಜಂತುಗಳಾಗಲಿ, ಪಶು ಪಕ್ಷಿಯಾಗಲಿ ಮತ್ತು ಅನೇಕ ರೀತಿಯ ನಿರ್ಜೀವ ವಸ್ತುಗಳ ಮೂಲಕವೂ ಸಹ ನಮಗೆ ನಮ್ಮ ಭವಿಷ್ಯದ ಬಗ್ಗೆ ಮಾಹಿತಿ ಕೂಡ ಸಿಗುತ್ತದೆ. ಸಾಮಾನ್ಯವಾಗಿ ಇವುಗಳಲ್ಲಿ ಸಿಗುವಂಥ ಸಂಕೇತಗಳು ತುಂಬಾ ರಹಸ್ಯಮಯವಾಗಿರುತ್ತವೆ. ಇವುಗಳನ್ನು ತಿಳಿಯಲು ನಮಗೆ ಇನ್ನೊಬ್ಬರ ಅವಶ್ಯಕತೆ ಕೂಡ ಇರುತ್ತದೆ. ಆದರೆ ಕೆಲವು ಸಾಮಾನ್ಯವಾದ ಸಂಕೇತಗಳನ್ನು ನಾವು ಸಹ ಅರ್ಥ ಮಾಡಿಕೊಳ್ಳಬಹುದು. ಇಂದು ನಾವು ಕೆಲವು ವಿಶೇಷವಾದ ಪಕ್ಷಿಗಳ ಮೂಲಕ ನಮಗೆ ಯಾವ ರೀತಿಯ ಸಂಕೇತಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. ಆ ಸಂಕೇತಗಳ ಅರ್ಥ ಆದರೂ ಏನಿರುತ್ತೆ, ಜೊತೆಗೆ ನಾವು ಒಂದು ಯಾವ ರೀತಿಯ ವಿಶೇಷವಾದ ಪಕ್ಷಿಯ ಬಗ್ಗೆ ತಿಳಿಸಲಿದ್ದೇವೆ ಅಂದರೆ ಇದು ತುಂಬಾ ಚಿಕ್ಕದಾಗಿರುತ್ತೆ. ಆದರೆ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತದೆ. ಆ ಚಿಕ್ಕದಾಗಿರುವ ಪಕ್ಷಿ ಗುಬ್ಬಿ ಆಗಿದೆ. ದಿನವಿಡೀ ಕಾಣುವಂಥ ಈ ಚಿಕ್ಕ ಪಕ್ಷಿಯು ತನ್ನ ಧ್ವನಿಯಿಂದ ಎಲ್ಲರನ್ನ ತನ್ನತ್ತ ಸೆಳೆಯುವಂತೆ ಮಾಡುತ್ತದೆ. ಗುಬ್ಬಿಗಳ ಧ್ವನಿ ಒಂದು ಮಧುರವಾದ ಸಂಗೀತದಂತೆ ಇರುತ್ತದೆ. ಇದನ್ನು ಕೇಳಿದ ನಂತರ ಮನಸ್ಸು ತೃಪ್ತಿಯಾಗುತ್ತದೆ. ಆದರೆ ಈಗಿನ ದಿನಗಳಲ್ಲಿ ಹಕ್ಕಿಗಳು ಕಾಣೋದು ಅಪರೂಪ ಆಗಿದೆ. ಇವುಗಳ ಅಸ್ತಿತ್ವ ಕಳೆದೋಗುತ್ತಲೇ ಇದೆ. ಆದರೆ ಈ ಚಿಕ್ಕ ಪಕ್ಷಿಗಳು ಕೂಡ ನಮಗೆ ತುಂಬಾ ದೊಡ್ಡದಾದ ಸಂಕೇತಗಳನ್ನು ನೀಡುತ್ತವೆ. ಹಾಗಾದರೆ ಬನ್ನಿ, ಪಕ್ಷಿಗಳ ಮೂಲಕ ನಮಗೆ ಯಾವ ರೀತಿಯ ಸಂಕೇತಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ಒಂದು ವೇಳೆ ನೀವು ಸಹ ನಿಮ್ಮ ಮನೆಗೆ ತಾಯಿ ಲಕ್ಷ್ಮೀ ದೇವಿಯನ್ನು ಕರೆಯಲು ಇಷ್ಟಪಡುತ್ತಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಡೆ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನೀವು ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಎಲ್ಲಕ್ಕಿಂತ ಮೊದಲಿಗಿರೋದು ಕಾಗೆ. ಸಾಮಾನ್ಯವಾಗಿ ಕಾಗೆಯು ಒಂದು ಯಾವ ರೀತಿಯ ಪಕ್ಷಿ ಆಗಿದೆ ಅಂದರೆ ಇದು ಯಾರಿಗೂ ಸಹ ಇಷ್ಟ ಆಗೋದಿಲ್ಲ. ಇದರ ಕರ್ಕಶ ಧ್ವನಿ ಕೂಡ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಕಾಗೆಯು ಸಹ ಭವಿಷ್ಯದ ಸ್ಥಿತಿಯ ಬಗ್ಗೆ ಹೇಳುತ್ತದೆ. ಶುಭ ಮತ್ತು ಅಶುಭವಾದ ಘಟನೆಗಳ ಬಗ್ಗೆ ಸಹ ಮಾಹಿತಿಯನ್ನು ನೀಡುತ್ತದೆ. ಒಂದು ವೇಳೆ ಹಲವಾರು ಕಾಗೆಗಳು ಗುಂಪು ಕೂಡಿ ಜೋರಾಗಿ ಕಿರುಚಾಡ್ತಾ ಇದ್ದರೆ ಇದು ತುಂಬಾ ದೊಡ್ಡದಾದ ಅಪಶಕುನ ಅಂತ ತಿಳಿಯಲಾಗಿದೆ. ಆ ಸ್ಥಾನದಲ್ಲಿ ಯಾವುದಾದರೂ ದೊಡ್ಡದಾದ ಸಂಕಟ ಬರಲಿದೆ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ನೀವು ಇಂಥ ಸ್ಥಾನಗಳಿಂದ ದೂರ ಹೋಗುವುದೇ ಒಳ್ಳೆಯದಾಗಿದೆ. ಒಂದು ವೇಳೆ ಕಾಗೆ ಏನಾದರೂ ತನ್ನ ಬಾಯಲ್ಲಿ ಮಾಂಸದ ತುಂಡನ್ನು ಹಿಡ್ಕೊಂಡಿರೋದೇನಾದರೂ ನಿಮಗೆ ಕಂಡುಬಂದರೆ ಅಥವಾ ನೀರಿನಿಂದ ತುಂಬಿದ ಕೊಡದ ಮೇಲೆ ಕುಳಿತಿರೋದೇನಾದರೂ ನಿಮಗೆ ಕಂಡುಬಂದರೆ ಇದು ಶುಭ ಸಂಕೇತವಾಗಿದೆ. ಯಾವುದಾದ್ರೂ ಒಳ್ಳೆಯ ಘಟನೆಯ ಸಂಕೇತ ಕೂಡ ಆಗಿರುತ್ತೆ. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಯಾವತ್ತಿಗೂ ನಿಮ್ಮ ಮನೆಯ ಮುಂದೆ ಒಂದು ಕೊಡದಲ್ಲಿ ನೀರನ್ನು ತುಂಬಿ ಇಡೋದು ಒಳ್ಳೆಯದಾಗಿದೆ. ಇದರಿಂದ ನೀರು ಕುಡಿತಿರುವ ಕಾಗೆಯ ದರ್ಶನ ಕೂಡ ನಿಮಗಾಗುತ್ತೆ. ನಂಬರ್ 2, ಎರಡನೇದಾಗಿರೋದು ಗೂಬೆ. ಗೂಬೆಯು ತಾಯಿ ಮಹಾಲಕ್ಷ್ಮಿಯ ವಾಹನ ಅಂತ ತಿಳಿಯಲಾಗಿದೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಗೂಬೆಗಳ ಮೂಲಕ ಶಕುನ ಅಪಶಕುನಗಳ ಬಗ್ಗೆ ತಿಳಿಯಲಾಗುತ್ತೆ. ಒಂದು ವೇಳೆ ಯಾವುದಾದ್ರೂ ಮನೆಯ ಮಾಳಿಗೆ ಮೇಲೆ ಗೂಬೆ ಬಂದು ಏನಾದರೂ ಕುಳಿತುಕೊಂಡ್ರೆ ಇದು ಅಪಶಕುನವಾಗಿರುತ್ತೆ. ಆ ಮನೆಯ ಮೇಲೆ ಬೇಗನೆ ಯಾವುದೋ ಕಷ್ಟ ಬರಲಿದೆ ಅಂತಲೇ ಅರ್ಥ ಆಗುತ್ತೆ. ಒಂದು ವೇಳೆ ಗೂಬೆ ಅಳುವ ಧ್ವನಿ ಏನಾದರೂ ನಿಮಗೆ ಕೇಳಿ ಬಂದರೆ ಇದು ಕೂಡ ಅಶುಭ ಆಗಿರುತ್ತೆ. ಇದು ಮೃತುವಿನ ಸಂಕೇತ ಕೂಡ ಆಗಿದೆ. ಒಂದು ವೇಳೆ ನಿಮಗೇನಾದರೂ ಬಿಳಿ ಬಣ್ಣದ ಗೂಬೆ ಏನಾದರೂ ಕಂಡ್ರೆ ತುಂಬಾ ಶುಭ ಅಂತಲೇ ತಿಳಿಯಲಾಗಿದೆ. ಇದು ಧನ ಸಂಪತ್ತು ಸಿಗುವ ಸಂಕೇತ ಕೂಡ ಆಗಿದೆ. ನಂಬರ್ 3, ಮೂರನೆಯದಾಗಿರೋದು ನವಿಲು. ನವಿಲು ಒಂದು ತುಂಬಾ ಶುಭ ಮತ್ತು ಪವಿತ್ರವಾದ ಪಕ್ಷಿ ಅಂತ ತಿಳಿಯಲಾಗಿದೆ. ಇದು ತಾಯಿ ಸರಸ್ವತಿ ದೇವಿಯ ವಾಹನ ಕೂಡ ಆಗಿದೆ. ಒಂದು ವೇಳೆ ನಿಮಗೆ ಅತ್ಯಂತ ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ನಿಮಗೆ ನವಿಲಿನ ದರ್ಶನ ಏನಾದರೂ ಆದರೆ ಅಥವಾ ನವಿಲಿನ ಧ್ವನಿ ಏನಾದರೂ ನಿಮಗೆ ಕೇಳಿ ಬಂದರೆ ಇದು ತುಂಬಾ ಶುಭ ಸಂಕೇತವಾಗಿರುತ್ತೆ. ಖಂಡಿತ ನಿಮಗೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲಿದೆ ಅಂತಲೇ ಅರ್ಥ ಆಗುತ್ತೆ. ಇನ್ನು ಗುಬ್ಬಿಗಳಿಂದ ನಮಗೆ ಯಾವ ರೀತಿಯ ಸಂಕೇತಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ನಂಬರ್ 1, ಯಾರ ಮನೆಯಲ್ಲಿ ಗುಬ್ಬಿಗಳು ಗೂಡನ್ನು ಕಟ್ಟಿರುತ್ತವೆಯೋ ಅಂಥ ಮನೆಯಲ್ಲಿ ಯಾವತ್ತಿಗೂ ಸಂತೋಷಗಳು ಇರುತ್ತವೆ. ಮನೆಯ ವಾತಾವರಣ ಸುಖದಿಂದ ಕೂಡಿರುತ್ತೆ ಮತ್ತು ಯಾವತ್ತಿಗೂ ಅಲ್ಲಿ ಧನ ಸಂಪತ್ತಿನ ಆಗಮನ ಇರುತ್ತೆ. ನಂಬರ್ 2, ಒಂದು ವೇಳೆ ಯಾವುದಾದ್ರೂ ಗುಬ್ಬಿ ನಿಮ್ಮ ಬಟ್ಟೆಯ ಮೇಲೆ ಏನಾದರೂ ಗಲೀಜು ಮಾಡಿ ಹೋದರೆ ಇದು ಅಶುಭವಲ್ಲ, ಇದು ಶುಭ ಸಮಾಚಾರ ಸಿಗುವ ಒಂದು ಸಂಕೇತ ಆಗಿರುತ್ತೆ.
ಬೇಗನೆ ನಿಮಗೆ ಶುಭ ಸಮಾಚಾರ ಕೇಳಲು ಸಿಗಲಿದೆ ಅಂತಾನೆ ಅರ್ಥ ಆಗುತ್ತೆ. ಒಂದು ವೇಳೆ ಮನೆಯಲ್ಲಿ ಎಲ್ಲಾದರೂ ಗುಬ್ಬಿ ಏನಾದರೂ ಗಲೀಜು ಮಾಡಿ ಹೋದರೆ ಇದು ಕೂಡ ತುಂಬಾ ಒಳ್ಳೆಯ ಸಂಕೇತ ಆಗಿರುತ್ತೆ. ಮೂರನೇದಾಗಿ ಗುಬ್ಬಿಗಳು ಸಾಮಾನ್ಯ ಮತ್ತು ಭಯ ಬೀಳುವಂಥ ಗುಬ್ಬಿಗಳಾಗಿರುತ್ತವೆ. ಬೇಗನೆ ಇವು ಯಾರ ಹತ್ತಿರಕ್ಕೂ ಬರೋದಿಲ್ಲ. ಒಂದು ವೇಳೆ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ಅಥವಾ ನಿಮ್ಮ ಮನೆಯ ಒಳಗಡೆ ಯಾವ ಭಯ ಇಲ್ಲದೆ ಗುಬ್ಬಿಗಳೇನಾದರೂ ಬಂದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಯಾವುದಾದ್ರೂ ಒಂದು ದಿನ ನಿಮ್ಮ ಮನೆಯ ಮೇಲೆ ಹಲವಾರು ಗುಬ್ಬಿಗಳು ಬಂದು ಕುಳಿತುಕೊಂಡ್ರೆ ನಿಮ್ಮ ಮನೆಯಲ್ಲಿ ಬೇಗನೆ ಯಾವುದಾದ್ರೂ ಶುಭ ಕಾರ್ಯ ಆಗಲಿದೆ ಅಂತಲೇ ಅರ್ಥ ಆಗುತ್ತೆ. ಯಾವುದಾದ್ರೂ ಒಳ್ಳೆಯ ಸುದ್ದಿ ಕೇಳಲು ಕೂಡ ನಿಮಗೆ ಸಿಗಬಹುದು. ಯಾವುದಾದ್ರೂ ಒಳ್ಳೆಯ ಕಾರ್ಯ ಇದ್ದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತದೆ. ಅಥವಾ ಮನೆಗೆ ವಿಶೇಷವಾದ ಅತಿಥಿಗಳು ಬರಬಹುದು. ಮನೆಯಲ್ಲಿ ಗುಬ್ಬಿಗಳ ಧ್ವನಿ ಕೇಳಿ ಬರೋದು ತುಂಬಾ ಶುಭ ಸಂಕೇತವಾಗಿರುತ್ತದೆ. ಇನ್ನು ಐದನೇದಾಗಿ, ಮನೆಯಲ್ಲಿ ಏನಾದರೂ ಗುಬ್ಬಿಗಳ ಗೂಡ ಇದ್ದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಕೂಡ ಆಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಸಂಕಷ್ಟ ಬರಲಿದೆ ಅಂದರೆ, ಯಾವುದಾದ್ರೂ ತೊಂದರೆ ಬರಲಿದೆ ಅಂದರೂ ಕೂಡ ಅದು ದೂರ ಆಗುತ್ತದೆ. ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ಗುಬ್ಬಿಗಳು ಬಂದು ಗೂಡನ್ನು ಕಟ್ಟಿ ಮತ್ತು ಆ ಗೂಡನ್ನು ಬಿಟ್ಟು ಹೋದರೂ ಸಹ ಆ ಗೂಡನ್ನು ನೀವು ತೆಗೆದುಹಾಕಬಾರ್ದು. ಹಲವಾರು ಬಾರಿ ಗುಬ್ಬಿಗಳು ಗೂಡನ್ನು ಕಟ್ಟಿ ಅದನ್ನು ಬಿಟ್ಟು ಹೋಗುತ್ತವೆ, ಮರಳಿ ಒಂದು ದಿನ ಆ ಗೂಡಿಗೆ ಬರುತ್ತವೆ. ಇದು ಕೂಡ ತುಂಬಾ ಶುಭವಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಗುಬ್ಬಿಗಳನ್ನು ನೀವು ಉಳಿಸಿ ಅವುಗಳನ್ನು ಅಳಿದು ಹೋಗದಂತೆ ನೀವು ತಡೆಯಬೇಕು. ಮಾಹಿತಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.